ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ಎಲ್ಲರೂ ಆರಾಮಿಂದ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಮತ್ತು ನನಗೆ ಯಾರೆಲ್ಲ ಎಷ್ಟೆಲ್ಲ ಕಮೆಂಟ್ ಮಾಡಿದ್ರಿ, ನನಗೆ ಫ್ರೆಂಡ್ಸ್ ಆಗಿ, ಅಣ್ಣ ತಮ್ಮಂದಿರಾಗಿ, ತಾಯಂದಿರಾಗಿ, ನನ್ನ ಮಕ್ಕಳಾಗಿ ನನಗೆ ಆರಾಮಿಲ್ಲ ಅಂತ ಹೇಳಿದ್ರೆ ನನಗೆ ಕೇಳಿದಿರಿ. ನಿನ್ನೆ ನನ್ನ ರಂಜಾನ್ ಹಬ್ಬ ಇತ್ತಂದ್ರೆ ಎಲ್ಲರೂ ಎಷ್ಟೆಲ್ಲ ಜನ ವಿಶ್ ಮಾಡಿದ್ದೀರಾ, ಅವರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಥ್ಯಾಂಕ್ಸ್ ಹೇಳುತ್ತಾ ಇವತ್ತಿನ ಬ್ಲಾಗು ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ, ಇಲ್ಲಿ ನಮ್ಮ ಮಮ್ಮಿ ಬಟ್ಟೆ ಒಗ್ಯಾಕತ್ತಾಳೆ. ನಮ್ಮ ಮಮ್ಮಿ ಭಾಳ ಕೆಲಸ ಮಾಡ್ತಾಳ ರೀ. ಮಮ್ಮಿ ನಾಷ್ಟ ಮಾಡಿದಿಲ್ಲ? ಹ್ಮ್, ಸ್ವಲ್ಪ ನಾಷ್ಟ ಮಾಡ್ಬೇಕಿತ್ತಿಲ್ಲ ಮೊದಲ. ನೀನು ಆರಾಮಿಲ್ಲ ಆರಾಮಿಲ್ಲ ಅಂತಿ. ಈಗ ನೋಡ್ರಿ, ನಾವಂಕರ ನಾಷ್ಟ ಏನು ಮಾಡಿಲ್ಲ. ನಿನ್ನೆ ರಾತ್ರಿ ದನ್ನ ಇತ್ತು, ಅದ ಬಿಸಿ ಮಾಡಿಟ್ಟೀವಿ. ಮತ್ತೆ ಎಲ್ಲರೂ ಸುರುಕುಂಬ ಕುಡಿದು ಈಗ ಕುಂತಾರ ನೋಡ್ರಿ. ಇಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಅರ್ಶಿಯ ಮಕ್ಕೊಂಡಾಳ ಟಿ ವಿ ನೋಡ್ಕೊಂತ, ಇಲ್ಲ ಮಜ್ಜಾರ ಕುಂತಾರ ಮೊಬೈಲ್ ನೋಡ್ಕೊಂತ. ಇಲ್ಲಿ ನೋಡ್ರಿ, ಈಗ ಟೈಮ್ 2 ಗಂಟೆ ಆಗಿ ಬಂತ್ರಿ. ನಮ್ದು ನಾಷ್ಟನ ಆತ ಊಟನ ಆತ ಅಂತೇಳಿ ಈಗ ಮಾಡಾತೀವಿ ನಾವು. ಬೆಳಗ್ಗೆ ಬಿಸ್ಕಿಟ್ ಚಾ ಕುಡಿದ್ವಿ, ಯಾಕೆ ಬೆಳಗ್ಗೆದು ಊಟ ಮಾಡೋಕೆ ಮನಸ್ಸಾಗಲಿಲ್ಲ, ಹಂಗಾಗಿ ನಾಷ್ಟ ಮಾಡಿಲ್ಲ ನಾವು. ರಾ ನಿನ್ನಿದ ಇತ್ತಲ್ಲ, ಎಲ್ಲ ಬಿಸಿ ಮಾಡಿದ್ರೆ ಅಮ್ಮ ಚಲೋ ಐತಿಲ್ಲ ಮಡಿಗೆ. ಹ್ಞೂ, ಬಿಸಿ ಮಾಡಿಟ್ರ ಬಿಸಿ ಮಾಡಿಟ್ರಿ, ಏನಾಗಿಲ್ಲಮ್ಮ. ಈಗ ನೋಡ್ರಿ, ಈಗ ಅದನ್ನ ಊಟ ಮಾಡತ್ತೀವಿ ನೋಡ್ರಿ ನಾವೀಗ. ಹ್ಞೂ ರೀ, ನಂದು ತಾಟ ಹಚ್ಕೊಂದಿನಿ ನಾನು, ರೊಟ್ಟಿ ಹಾಕೋದೇನ್ರಿಪ್ಪ ನನಗೆ ನೋಡ್ರಿ. ನನ್ನ ತಾಟ್ರಿದು ಕಟಕ್ ರೊಟ್ಟಿ ಇದ್ದು ರೀ, ಕಟಕ್ ರೊಟ್ಟಿ ಹಾಕೊಂಡು ಪಲ್ಯ ಅದು ಹಾಕೊಂಡಿ ನೋಡ್ರಿ ನಾನು. ಅರ್ಶಿ, ನೀ ಊಟ ಮಾಡಲ್ಲ, ಮಕ್ಕೊಂಬಿಟ್ಟಿಯಲ್ಲ, ಮಕ್ಕೊಂಬಿಟ್ಟಾರ ಇವ್ರು ಸುಸ್ತಾಗಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಮಮ್ಮಿ ಕಟಕ್ ರೊಟ್ಟಿ ತಿನ್ನಕತ್ತಾಳೆ. ನಿನ್ನೆ ಕುರು 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 ಅಂತ ಹೇಳಿ ಹಂಗಂತ ಹೇಳಿದ್ದು, ಏನು ಮಾಡಲಿಲ್ಲ ನಾನು ಇವತ್ತು, ಅದ್ರ ಮೇಲೆ ಬಿಟ್ಬಿಟ್ಟಿದ್ದೆ. ಅದ ಸ್ವಲ್ಪ ಅಡಿಗೆ ಇತ್ತು ಅಂತ ಹೇಳಿದ್ದು. ಈಗ ಅವು ಅನ್ನ ಅಂತ ಹೇಳಿದ್ರೆ ನಾನು ಜಾಸ್ತಿ ಹೋಗೋದೇ ಇಲ್ಲ. ಈಗ ರೊಟ್ಟಿ ಮಾಡ್ಬೇಕಂತ ಹೇಳಿದ್ರೆ ಮೊದ್ಲ ಸುಸ್ತಾಗೈತಿ. ಅದ್ರ ಸಂಬಂಧ ಮೊದ್ಲಿನವ ರೊಟ್ಟಿ ಇದ್ದು ಮಾಡಿಟ್ಟಿದ್ವು, ಅವನ್ನ ಊಟ ಮಾಡತ್ತೀನಿ ರೀ. ಖಡಕ್ ರೊಟ್ಟಿ, ಚಿಕನ್ ಪಲ್ಯ, ಜಿಗ್ರಿ ಪಲ್ಯ ಅಂತ ಹೇಳಿದ್ರೆ ಭಾಳ ಟೇಸ್ಟ್ ಆಗತ್ತೆ ರೀ. ಇವ್ರು ನೋಡ್ರಿ, ನಮ್ಮ ಚಾಚಿ ಅರಿ ಇಲ್ಲೇ ಓಣಾಗಿರ್ತಾರ ರೀ. ಇವ್ರಿಗೆ ಬರೋ ಟೈಮ್ ಸಿಕ್ಕಿಲ್ಲ ಅಂತ್ರಿ. ಈ ಬಂದು ನಮ್ಮ ಅಮ್ಮ ಕೈ ಕೊಡತ್ತಾರ ನೋಡ್ರಿ ಇವ್ರು. ಹಾ, ನಿಮ್ಮ ತಮ್ಮನಿಗೆ ಮಗಳು ಅದಕ್ಕೆ ಸಲವಾಗಿ ಹಿಂಗಾಗಿ ಈಗ ಬಂದ. ಹೋಗ್ ಬಿಡ್ರಿ, ಈಗ ನೆನಪಾದ್ರ ನಮ್ಮ ಚಾಚಿ ಅರಿಗೆ. ನಿಮ್ ತಮ್ಮ ಸಣ್ಣ ತಮ್ಮನಿ ಐತ್ ನಾಳೆ ಹತ್ರ ಬರ್ತಾರ ರೀ. ಇಲ್ಲಿ ನೋಡ್ಬೋದ್ರಿ ನೀವು, ಅಮ್ಮ ಬ್ಯಾಗ್ ಈಗ ಬಾಟ್ಲಿ ಅದೆಲ್ಲ ತುಂಬಿಕೊಂಡು ರೆಡಿ ಆದ್ರಿ. ಎಲ್ಲಿ ರೆಡಿ ಆದ್ರಿ ಮನೆ? ದವಾಖಾನೆ ಹೋಗಿ ಬರ್ತೇವ. ದವಾಖಾನೆ ಹೋಗಿ ಬರ್ತೀರಿ? ನಾವು ಆಕ್ಚುಲಿ ಹಬ್ಬದ ಮುಂಚಿಕನ ಒಂದಿನ ಮುಂಚಿಕನ ಹೋಗೋದಿತ್ರಿ. ಅದು ಅವ್ರು ಡಾಕ್ಟರ್ ಇಲ್ಲ ಅಂತ ಹೇಳಿದ್ರು. ಅಲ್ಲೇ ಬಾಲಾಜಿ ದವಾಖಾನೆ ತೋರಿಸ್ಕೊಂಬೈತಲ್ರಿ, ಈಗ ಅಲ್ಲಿಗೆ ಹೊಂಟಾರ. ಆದ್ರೆ ಈಗ ನಾನು ಹೊಂಟಿಲ್ಲ ರೀ, ಆರಿಪ್ಪ ಹೊಂಟಾಡ್ರಿ. ಈಗ ಆರಿಪ್ಪನ ಕರ್ಕೊಂಡು ಹೋಗಿ ಬರ್ತಾರೆ. ಇವ್ರು ಹೋಗಿ ಬರ್ರಿ, ಮಾ ಏನಾಕತ್ ನೋಡ್ರಲ್ಲ ಕರೆಕ್ಟ್ ಹೇಳ್ರಿ ನಿಮ್ಗೆ. ತೋರಿಸ್ಕೊಂಬರ್ರಿ. ಹ್ಞೂ ರೀ, ನಮ್ಮ ಆರಿಪ್ಪ ಹೊಂಟಾಡ್ರಿ. ನಮ್ಮ ಆರಿಪ್ಪ ಚಪ್ಪಲ್ ಹುಡ್ಕಲ್ಲ ಹುಡ್ಕದಾರ ನಮ್ಮ ಚಪ್ಪ ಎಲ್ಲಿಗೆ ಹೊಂಟ್ಲ ಅಂದ್ರೆ ನಮ್ಮ ಆರಿಪ್ಪ ರೀ. ಮಾಸ್ಕ್ ಇಟ್ಕೊರುವ ಮೊದಲ, ಈಗ ಮಾಸ್ಕ್ ಬೇಕು ನೋಡೋ, ಮೊದಲೆಲ್ಲ ನಡೀತಿ ತಂಗ ಹೋಗಿದ್ರ, ಈಗ ಮತ್ತೆ ಮಾಸ್ಕ್ ಮಾಸ್ಕ್ ಅದಾವ್ರಿ? ಅಲ್ಲ, ಚಪ್ಪಲ್ ತೆಗ್ದ. ಹಾಂ, ಮಾಸ್ಕ್ ಇಟ್ಕೊರಿ ಮೊದಲು, ನೆನಪು ಮಾಡಿ. ಈಗ ನೋಡ್ರಿಪ್ಪ, ಮನೆ ಒಳಗೆ ನಾನು ಅರ್ಷ ಇಬ್ಬರಾಗಿವಿ. ಮನೆಯರ ಬಡಾವಣ ಅನಾತೈತಿ. ನಮ್ಮ ಚಿಗವ್ರು ಬರತ್ತೀವಿ ಅಂತ ಹೇಳಿದ್ರು, ಏನು ಬರಾಕತ್ತಾರೋ ಇಲ್ಲ ಇನ್ನೂ ಗೊತ್ತಿಲ್ಲ. ಅವ್ರು ತಾಜ್ನಗರಿಂದ ಈಗ ಅಮ್ಮ ಅರೀಫ ದವಾಖಾನಿಗ್ಯಾರ, ನಮ್ಮ ಮನೆಯವ್ರು ಇಲ್ಲೇ ಹೊರಗಡೆ ಹೋಗ್ಯಾರ. ಬಾ, ನಮ್ಮ ಬಾಬಾರ ಇಲ್ಲ. ಈ ನೈಟ್ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಾಕತ್ತೀನಿ. ಇನ್ನೂ ಸ್ವಲ್ಪ ಪಲ್ಯ ಇಲ್ಲ ಅದ ಐತಿ, ಕೆಡಿಸ್ಬೇಡ್ರಿ ಅಂತ ಹೇಳ್ತಾರೆ ಅಮ್ಮ. ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಸ್ವಲ್ಪ ಬದ್ನೆಕಾಯಿ ಪಲ್ಯ ಮಾಡಬೇಕು ಅಂತ ಅನ್ಕೊಂಡಿನಿ. ನೋಡ್ತೀನಿ ರೀ ಏನು ಮಾಡ್ದಾಗತ್ತೇನಂತಂದು. ಅರ್ಷಿಯ, ನಿನಗೆ ಹೆಂಗೆ ಅನ್ಸಾಗೈತಿ ಈಗ? ಭಾಳ ಬೇಜಾರು. ನಾವೆಲ್ಲ ಮಂದಿ ಒಳಗಿರೋರಿ ನಾವು, ನಮಗೆ ಜನ ಇರಲಿಲ್ಲ ಅಂತ ಹೇಳಿದ್ರೆ ಒಂಥರ ಕತ್ಬಿಡೈತಿ ನೋಡ್ರಿಪ್ಪ. ಹಾಂ ನೋಡ್ರಿಪ್ಪ, ಈಗ ನಾನು ಅರ್ಷಿಯ ಇಬ್ಬರ ಕುತ್ಕೊಂಡಿದ್ದೀವಿ ಮನ್ಯಾಗ. ಈಗ ಸ್ವಲ್ಪ ಗದ್ಲ ಗದ್ಲ ಬಂದಂಗೆ ಆತ ನಮ್ಮ ಮನೆಗೆ. ಸುಲ್ತಾನ ಬಂದ ಏನೋ ಗಿಂಡಿ ಹಿಡ್ದಾಗ್ಬಿಟ್ಟಿಲ್ಲ ಆಗಲಿಗೆ. ಸುರ್ಕುಂಬಾ
ನಮ್ ಚಿಗೋರು ಬಂದಾರಿ ಗದ್ಲ ಬಂದ್ ನೋಡಪ್ಪ ನನ್ಗೆ ಇಷ್ಟ ಆತ ನಾ ಸುಮ್ನ ಕುತ್ಕೊಂಡ್ಬಿಟ್ಟಿದ್ರಿಪ್ಪ ನಾನು ಅರ್ಶಿಯಾರಿ ಗದ್ಲನ ಇದ್ದಿಲ್ರಿ ಮನ್ಯಾಗ್ರಿ ಅಮ್ಮ ಬರೋ ಮಟ್ಟ ಕುತ್ಕೊಂಡ್ಬಿಡ್ರಿ ಯಾರಿ ನಾವು ಕೊಟ್ಟಿನಿ ಅಂದ್ರ ಮಾಡ್ರ ಮಾಡ್ತಿರಿಪ್ಪ ನೀವೇನ್ ಅಲ್ಲಿ ನಾವಿಲ್ಲಿ ನೋಡ್ರಿಪ್ಪ ಈಗ ನಮ್ಮ ಅಮ್ಮ ಬರೋದ್ರೊಳಗ ರೊಟ್ಟಿ ಮಾಡ್ಬೇಕಂತ ಹೇಳಿ ರೊಟ್ಟಿ ಮಾಡತ್ತಿ ನಾನು ನಮ್ಮ ಅರ್ಶಿಯಾಗ ಹೊಟ್ಟೆ ಬಹಳ ಹಸ್ಬಿಟ್ಟಿದೆ ಬಾಳ ರೊಟ್ಟಿ ಹಸ್ದೈತಿ ಜಲ್ ಜಲ್ದಿ ಮಾಡ ನಮ್ಮ ಅಮ್ಮ ಬರೋದ್ರೊಳಗ ಆ ರೊಟ್ಟಿ ಆರ್ತಾವು ಲೇಟ್ ಆಗಿ ಮಾಡಿದ್ರ ಅಂತಂದು ಮಾಡತ್ತಿರಿ ನಾನು ಈಕಿ ಕಾಟಕ್ಕ ಈಗ ಜಲ್ದಿ ಮಾಡಿ ನೋಡ್ರಿ ಜಲ್ದಿ ಅಂದ್ರೆ ಈಗ ಅಲ್ಲೇ 9 ಗಂಟೆ ಆತು ಈಗ ರೊಟ್ಟಿ ಮಾಡಿ ಲಾಸ್ಟ್ ನನಗೆ ದಪ್ಪಗಾಗಿ ಅದು ಹಿಂಗ ಮಾ ಹಿಂಗ ಹಿಚಕಿ ಮಾಡ್ಕೊಡ ರೊಟ್ಟಿ ಮಾಡಿ ಒಳ್ಳೆ ಎಣ್ಣೆ ಹಾಕಿ ಖಾರ ಉಪ್ಪು ಹಾಕಿ ಅದನ್ನ ಮುದ್ದಿ ಮಾಡ್ಕೊಡ್ಬೇಕಾ ಕೊಡ್ತೀನಿ ತೋ ಆಕಿಗೆ ಅಂತ ರೊಟ್ಟಿ ಅಂದ್ರೆ ಬಹಳ ಇಷ್ಟ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ದಪ್ಪ ಮಾಡಿ ಅದನ್ನ ಉಬ್ಬಿಸ್ಬೇಕು ರೊಟ್ಟಿ ಇಲ್ಲ ಉಪ್ತಂದ್ರೆ ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ಬೇಕು ಎಣ್ಣೆ ಹಾಕ್ಬೇಕು ಬೇಕಂತ ಹೇಳಿದವರು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕೋಬಹುದು ಬೇಡ ಅಂದ್ರೆ ಅಷ್ಟ ಕಲಿಸಿ ಮಕ್ಳಿಗೆ ಕೊಟ್ಬಿಟ್ರೆ ಬಹಳ ಟೇಸ್ಟ್ ಆಗ್ತೈತಿ ನೋಡಿ ಫ್ರೆಂಡ್ಸ್ ಈಗ ನಾನು ನಮ್ಮ ಅಮ್ಮ ಬಂದ್ಮೇಲೆ ರೊಟ್ಟಿ ಮಾಡ್ಬೇಕನ್ನೋದು ಬಹಳ ಇದು ಇತ್ತು ನನಗೆ ನಾ ರೊಟ್ಟಿ ಮಾಡಕ್ಕೋದು ಬಂದೆ ನಮ್ಮ ಅಮ್ಮ ಬಂದ್ರಿ ಈಗ ರೀ ಈಗ ಅವ್ರಿಗೆ ಡಾಕ್ಟ್ರು ಏನಂತ ಹೇಳಿದ್ರು ಅಂತ ಹೇಳಿ ಕೇಳೋಣ ಬನ್ನಿ ನೋಡ್ರಿ ತೋರ್ಸಿ ಮಂದಿ ಅದ ಅರಿ ಅರಿಪ ದಾದಿ ಮಗ ಏನಂದ್ರಮ್ಮ ಗುಳಿಗೆ ಬರ್ದು ಕೊಟ್ರವ ಬಂದು ಕರಿ ಮೆಣಸು ತಿಂಗಳಿಗೆ ಬರ್ರಿ ಸ್ವಲ್ಪ ಏನಾಗ ಮತ್ತ ಅನಿಸ್ಲಿಲ್ಲ ಅಂತ 27-15 ದಿವಸಕ್ಕೆ ಬಂದು ಹೋಗ್ರಿ ಮತ್ತ ಮೆಟ್ಟ ಅಂದ್ರೆ ಇನ್ನೇನ್ ಬಂದ್ ಹೋಗ್ರಿ ಅಂತ ಹೇಳಿದ್ರೆ ಬಂದ್ ಹೋಗ್ರಿ ಕಡಿಮೆ ಆಕತಿ ಅದಕ್ಕೇನಿಲ್ಲ ಈಗ ಬಾಳ ಕಡಿಮೆ ಆಗೈತಿ ಅಂದ್ರ ಅಂದ್ರಿ ಹಾ ಚಲೋ ಆಗ್ತದ್ರಿ ಅವ್ ಕಾಲು ಪಾಲು ಬಾಳ ಹರ್ಯಾಕತ್ತ ಅಂದ್ರೆ ಹೇಳಿದೆ ಮೈ ಜಾಸ್ತಿ ಐತಲ್ರಿ ಅದಕ್ಕೆ ಸಲಾಗ ಅದು ವಜನ್ಕ ಹರಿತಾವು ಏನಾಗಂಗಿಲ್ಲ ಗುಳಿಗೆ ತಗೊಂಡ್ ಕಡಿಮೆ ಆಕತಿ ಅಂದ್ರೆ ಹೌದನ್ರಿ ಗುಳಿಗೆ ಕೊಟ್ಟಿದ್ದು ತೋರಿಸಿದ್ವಿ ತೋರಿಸಿದ ಕೂಡ್ಲಿಗೆ ದಿನ ಒಂದ್ ತಗೋ ಅಂತಾಗಲ್ರಿ ಅದು ಆಗತ್ತಿತ್ತು ಮೊದ್ಲು ಅಲ್ಲಿ ಯಾವ್ದ್ರಿ ತಗೋರಿ ಅದಕ್ಕೇನೆ ಚಲೋ ಗುಳಿಗೆ ಅವು ನಡೀತೈತಿ ಅಂತ ಚಲೋ ಅದಾವ ಅಂತ್ರಿ ಅವು ಚಲೋ ಆತ್ ಬಿಡ್ರಿ ಪಾಪ ಒಂದ್ ತಗೋರಿ ಅಂದ್ರೆ 1160 ರೂಪಾಯಿ ಗುಳಿಗೆ ಆತಂದ್ರೆ ಚೀಟಿ ಮಾಡ್ಸಕ್ರಿ 200 ರೂಪಾಯಿ ಚೀಟಿ ಮಾಡ್ಸಕ್ ಮೊನ್ನೆರ 300 ರೂಪಾಯಿ ಕೊಟ್ಟು ಮಾಡಿಸಿದ್ವಿ ಈಗ 15 ದಿನ ಆಗಾದ್ರೆ ಮತ್ತೆ 200 ತಗೊಂಡ್ರಿ ಹೌದ್ರಿಪ್ಪ ದವಾಖಾನೆ ಹೋದ ಹಂಗಮ್ಮ ಆರಾಮಾದ್ರೆ ಸಾಕ್ಬಿಡ್ರಿ ದೇವ್ರ ದಯದಿಂದ ಹೌದಿಲ್ರಿ ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತೀನ್ರಿ ತೆವೆಗಿನ ರೊಟ್ಟಿ ತಿಂದು ಗುಳಿಗೆ ತಗೊಂತೇನ್ರಿ ನೋಡ್ರಿ ಈಗ ನಾವೆಲ್ಲರೂ ಊಟ ಮಾಡಾಕುಂತೀವಿ ನೋಡ್ರಿ ಈಗ ಅಮ್ಮಗೆಲ್ಲ ಹಚ್ಚಿಕೊಟ್ಟಿರಿ ಈಗ ನಮ್ಮ ಅರಿಪ್ಪ ಅಂತ ಆಟ ರೆಡಿ ಆಗೈತಿ ನಮ್ಮ ಮನೆಯವ್ರು ಊಟ ಮಾಡೋ ಹತ್ರಲ್ಲಿ ಇಲ್ಲಿ ಅರ್ಶಿಯ ಜಗಳ ತಕ್ಕೊಂಡು ಮಕ್ಕೊಂಡು ಆಡ್ರಿ ಜಗಳ ಬಂತ್ರಿಕಿಗೆ ಜಗಳ ತಗೊಂಡು ಮಕ್ಕೊಂಡು ಆಡ್ರಿ ಈಗಿಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರೆಲ್ಲ ಹೊಸ್ದಾಗ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಟೇಕ್ ಕೇರ್ ಬಾಯ್ ಬಾಯ್